ಐಪಿಎಲ್ನ ಮಾಜಿ ಅಧ್ಯಕ್ಷ ಮತ್ತು ಸ್ಥಾಪಕ ಲಲಿತ್ ಮೋದಿ ಸದಾ ಸುದ್ದಿಯಲ್ಲಿರ್ತಾರೆ. ಇತ್ತೀಚೆಗೆ ಲಲಿತ್ ಮೋದಿ ಅವರು ಬಾಲಿವುಡ್ ನಟಿ ಸುಷ್ಮಿತಾ ಸೇನ್ ಅವರೊಂದಿಗಿನ ಸಂಬಂಧಕ್ಕಾಗಿ ಸುದ್ದಿಯಲ್ಲಿದ್ದರು. ಇವರಿಬ್ಬರ ಹಲವು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ವು. ಅದೇ ರೀತಿ ಕಳೆದ ಕೆಲ ದಿನಗಳಿಂದ ಲಲಿತ್ ಮೋದಿ ಸ್ಥಿತಿ ಹದಗೆಟ್ಟಿದೆ. ಲಲಿತ್ ಮೋದಿ ಅವರು ಒಂದು ವಾರದಿಂದ ವೆಂಟಿಲೇಟರ್ ಸಹಾಯದಿಂದ ಉಸಿರಾಡುತ್ತಿದ್ದಾರೆ. ಲಲಿತ್ ಮೋದಿ ತಮ್ಮ ಆರೋಗ್ಯದ ಬಗ್ಗೆ ಸಾಮಾಜಿಕ ಜಾಲತಾಣದ ಪೋಸ್ಟ್ ಮೂಲಕ ತಿಳಿಸಿದ್ದಾರೆ. ಶುಕ್ರವಾರ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಂಚಿಕೊಂಡ ಲಲಿತ್ ಮೋದಿ, ವೈದ್ಯರು ಮತ್ತು ಮಗ ಕುಶಾಲ್ ನನ್ನನ್ನು ಏರ್ ಆಂಬ್ಯುಲೆನ್ಸ್ ಮೂಲಕ ಲಂಡನ್ಗೆ ಕರೆತಂದು ಚಿಕಿತ್ಸೆ ನೀಡಿದರು. ಹಾಗಾಗಿ ನಾನು ಸಾವಿನಿಂದ ಹಿಂದಿರುಗಲು ಸಾಧ್ಯವಾಯಿತು. ಆದರೆ ನಾನು ಇನ್ನು 24 ಗಂಟೆಗಳ ಕಾಲ ಕೃತಕ ಉಸಿರಾಟದಲ್ಲಿಯೇ ಇರಬೇಕು ಎಂದು ಹೇಳಿಕೊಂಡಿದ್ದಾರೆ. ಇಬ್ಬರು ವೈದ್ಯರು 3 ವಾರಗಳ ಕಾಲ ಚಿಕಿತ್ಸೆ ನೀಡಿದ್ದು ನಿರಂತರವಾಗಿ ನನ್ನ ಮೇಲೆ ನಿಗಾ ಇರಿಸಿದ್ದಾರೆ ಅಂತ ಮೋದಿ ಬರೆದುಕೊಂಡಿದ್ದಾರೆ. ಒಬ್ಬ ವೈದ್ಯ ನನ್ನನ್ನು ಮೆಕ್ಸಿಕೋ ಸಿಟಿಯಲ್ಲಿ ನೋಡಿಕೊಂಡ್ರು ಮತ್ತು ಇನ್ನೊಬ್ಬರು ಲಂಡನ್ನಲ್ಲಿ ನನ್ನ ನೋಡಿಕೊಂಡ್ರು. ಅವರನ್ನ ಹೊಗಳಲು ನನ್ನ ಬಳಿ ಪದಗಳಿಲ್ಲ ಎಂದು ಅವರು ಬರೆದಿದ್ದಾರೆ. ವಿಸ್ತಾರ ಜೆಟ್ಗೂ ಧನ್ಯವಾದಗಳು. ನಾನು ಎಲ್ಲರಿಗೂ ತುಂಬ ಕೃತಜ್ಞನಾಗಿದ್ದೇನೆ. 2 ವಾರಗಳ ಕಾಲ ಸಂಪೂರ್ಣವಾಗಿ ನನ್ನೊಂದಿಗಿದ್ದ ನನ್ನ ಮಗ, ಸ್ನೇಹಿತ ಮತ್ತು ನನ್ನ ಆತ್ಮೀಯ ಗೆಳೆಯ ಹರೀಶ್ ಸಾಳ್ವೆ ಅವರೆಲ್ಲರೂ ನನ್ನ ಕುಟುಂಬ ಮತ್ತು ನನ್ನ ಭಾಗವಾಗಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ. ಲಲಿತ್ ಮೋದಿ ಐಪಿಎಲ್ ಸಂಸ್ಥಾಪಕರು. ಅವರು 2005 2010 ಬಿಸಿಸಿಐ ಉಪಾಧ್ಯಕ್ಷರಾಗಿದ್ದರು. ಅವರು 2008 ಐಪಿಎಲ್ನ ಅಧ್ಯಕ್ಷ ಮತ್ತು ಆಯುಕ್ತರಾಗಿದ್ದರು. 2010 ರಿಗ್ಗಿಂಗ್ ಆರೋಪದ ಮೇರೆಗೆ ಲಲಿತ್ ಅವರನ್ನ ಐಪಿಎಲ್ ಕಮಿಷನರ್ ಹುದ್ದೆಯಿಂದ ವಜಾಗೊಳಿಸಲಾಗಿತ್ತು. ಬಿಸಿಸಿಐನಿಂದಲೂ ಅವರನ್ನ ಹೊರಗೆ ಹಾಕಲಾಗಿತ್ತು. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಲಲಿತ್ 2010 ದೇಶ ತೊರೆದಿದ್ದರು. ಕಳೆದ ವರ್ಷ ಲಲಿತ್ ಮೋದಿ ಅವರು ಬಾಲಿವುಡ್ ನಟಿ ಮತ್ತು ಮಾಜಿ ವಿಶ್ವಸುಂದರಿ ಸುಷ್ಮಿತಾ ಸೇನ್ ಅವರೊಂದಿಗಿನ ಸಂಬಂಧವನ್ನ ಘೋಷಿಸಿದಾಗ ಮತ್ತೊಮ್ಮೆ ಸುದ್ದಿಯಾದರು. ಜುಲೈ 14, 2022 ಲಲಿತ್ ಮೋದಿ ಅವರು ಸುಷ್ಮಿತಾ ಸೇನ್ ಅವರೊಂದಿಗಿನ ಸಂಬಂಧವನ್ನು ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಬಹಿರಂಗಪಡಿಸುವಾಗ ಇಬ್ಬರ ಹಲವಾರು ಫೋಟೋಗಳನ್ನು ಪೋಸ್ಟ್ ಮಾಡಿದ್ರು. ಆದರೆ ಐಪಿಎಲ್ ಸಂಸ್ಥಾಪಕರೊಂದಿಗೆ ಡೇಟಿಂಗ್ ಮಾಡುವ ಬಗ್ಗೆ ಸುಷ್ಮಿತಾ ಸೇನ್ ಏನನ್ನ ಖಚಿತಪಡಿಸಲಿಲ್ಲ. ಕೆಲವು ದಿನಗಳ ನಂತರ ಲಲಿತ್ ಮೋದಿ ತಮ್ಮ ಭಯದಿಂದ ಸುಷ್ಮಿತಾ ಸೇನ್ ಹೆಸರನ್ನ ತೆಗೆದುಹಾಕಿದ್ರು. ಇಬ್ಬರ ಬ್ರೇಕಪ್ ಆಗಿದೆ ಎಂಬ ವದಂತಿಯನ್ನ ಹುಟ್ಟುಹಾಕಿತ್ತು. ಇದೀಗ ಸುಷ್ಮಿತಾ ಅವರ ಸಹೋದರ ರಾಜೀವ್ ಸೇನ್ ಅವರು ಲಲಿತ್ ಮೋದಿ ಅವರ ಅನಾರೋಗ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ.